ರಾಜ್ಯದ ಹಲವು ಕಡೆ ಮಳೆ ಅವಾಂತರವನ್ನು ಸೃಷ್ಟಿಸಿದ್ದು ದಾವಣಗೆರೆಯಲ್ಲೂ ಕೂಡ ಮಳೆಯ ಅವಾಂತರ ದೇವರ ಬೆಳಕೆರೆ ಡ್ಯಾಂ ಹಿನ್ನೀರಿನಲ್ಲಿ ಬೆಳೆ ಹಾಳಾಗಿದೆ ಕೊಯ್ಲಿಗೆ ಬಂದಂತಹ ನೂರಾರು ಎಕರೆ ಭತ್ತ ಜಲಾವೃತ ವಡೇರಹಳ್ಳಿಯಲ್ಲಿ ಐನೂರಿಂದ ಸಾವಿರ ಎಕರೆ ಭತ್ತ ನಾಶ ಆಗಿದೆ ಇಷ್ಟಾದರೂ ಅಧಿಕಾರಿಗಳು ಯಾರು ಅತ್ತ ಬರ್ತಿಲ್ಲ ಅಂತ ರೈತರು ಅಳಲ್ಲಿ ತೋಡ್ಕೊಳ್ತಾ ಇದ್ದಾರೆ ಡ್ಯಾಮ್ ಹಿನ್ನೀರಿನಲ್ಲಿ ಬೆಳೆದಂತಹ ಬೆಳೆ ಹಾಳು ಕೊಯ್ಲಿಗೆ ಬಂದ ನೂರಾರು ಎಕರೆ ಭತ್ತ ಯಾವ ರೀತಿಯಲ್ಲಿ ಜಲಾವೃತವಾಗಿದೆ ಸಂಪೂರ್ಣವಾಗಿ ನೀರು ಎಕರೆ ನಾಶ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಿಪೋರ್ಟ್ ಇದು ದಾವಣಗೆರೆಯ ಚಿತ್ರಣ ದೇವರ ಬೆಳಕೆರೆ ಡ್ಯಾಮ್ ಹಿನ್ನೀರಿನಲ್ಲಿ ಬೆಳೆದಂತಹ ಬೆಳೆ ಕೊಯ್ಲಿಗೆ ಬಂದಿತ್ತು ನೂರಾರು ಎಕರೆ ಭತ್ತ ಎಲ್ಲ ನೀರ್ಪಾಲ್ ದಾವಣಗೆರೆ ಜಿಲ್ಲೆಯಲ್ಲಿ ಮಳೆ ಇಳಿಮುಖ ಆಗಿದೆ ಆದರೆ ಮಳೆಯಿಂದ ಮಳೆ ಕಡಿಮೆ ಆದರೂ ಸಹ ಅದರಿಂದ ಹಾನಿ ಮಾತ್ರ ನಿಂತಿಲ್ಲ ವಿಶೇಷವಾಗಿ ದೇವ್ರ ಬೆಳಗ್ಗೆರೆ ಇನ್ನೀರಿನ ಏನು ಜಮೀನುಗಳಿದೆ ಆ ಜಮೀನುಗಳು ಸಂಪೂರ್ಣವಾಗಿ ದಿನೇ ದಿನೇ ಮುಳುಗಡೆ ಆಗ್ತವೆ ನಾವೀಗ ಅದೇ ಒಂದು ಬ್ಯಾಕ್ವಾಟಲ್ಲಿ ಇದ್ದೀವಿ ಏನು ದೇವ್ರ ಬೆಳಗರೆ ಪಿಕಪ್ ಈಗಾಗಲೇ ನಮಗೆ ಕಳೆದ ಎರಡು ಮೂರು ದಿನಗಳಿಂದ ಹರಿಹರ ತಾಲೂಕಿನಲ್ಲಿ ಸಾಕಷ್ಟು ಮಳೆಯಾಗಿದೆ ಸುಮಾರು ಎರಡೂವರೆ ಸಾವಿರ ಎಕರೆ ಭತ್ತ ಮುಳುಗಡೆಯಾಗಿದೆ ಜಿಲ್ಲಾಡಳಿತ ಅಂದಾಜು ಅಂದಾಜಿಸುವ ಪ್ರಕಾರನೇ ಮೂರು ಮೂರು ಕೋಟಿ ಹತ್ತೊಂಬತ್ತು ಲಕ್ಷದ ಆಸ್ತಿ ಪಾಸ್ತಿ ನಷ್ಟ ಆಗಿದೆ ನಾವು ನೋಡ್ತಾ ಇರ್ಬೋದು ಅಂದರೆ ಈಗಾಗಲೇ ದೇವ್ರ ದೇವ್ರ ಬೆಳಗ್ಗೆ ಪಿಕಪ್ ಇದು ಸಂಪೂರ್ಣವಾಗಿ ಸಾಕಷ್ಟು ಕೆರೆಗಳು ಕೋಡಿ ಬಿದ್ದು ನೀರು ಹರಿಯುತ್ತೆ ಈ ನೀರು ಹೊಸಪೇಟೆ ತುಂಗಭದ್ರ ನದಿಗೆ ಹೋಗುತ್ತೆ ಉದ್ದಾದಡಿ ಗ್ರಾಮದ ಸುತ್ತಮುತ್ತ ಸುಮಾರು ಐನೂರಿಂದ ಸಾವಿರ ಎಕರೆ ಬೆಳೆ ಭತ್ತದ ಬೆಳೆ ಮುಳುಗಡೆ ಆಗಿದೆ ನಾವು ನೋಡ್ತಾ ಇರ್ಬೋದು ರೈತರು ಯಾಕಂದರೆ ಈಗಾಗಲೇ ಕೊಯ್ಲಿಗೆ ಬಂದಿತ್ತು ಇದನ್ನ ಕೊಯ್ದು ಮಾರ ಮಾರುಕಟ್ಟೆಗೆ ಬಿಡಬೇಕಾಗಿತ್ತು ಆದರೆ ಪ್ರತಿದಿನ ಒಂದಡೆಯಿಂದ ಎರಡೆ ನೀರು ಎರಡೆ ನೀರು ಜಾಸ್ತಿ ಆಗ್ತಾಯಿದೆ ಇದರಿಂದ ರೈತರು ಕಂಗಾಲಾಗಿದ್ದಾರೆ ಈ ಬಗ್ಗೆ ಸಾಕಷ್ಟು ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ ಇಲ್ಲಿನ ಸ್ಥಳೀಯ ಆರ್ ಐ ಮತ್ತು ವಿ ಎಗಳಿಗೆ ಮನವಿಯನ್ನು ಮಾಡಿದರೆ ಆದರೂ ಯಾರೂ ಸಹ ಕ್ರಮಗಳನ್ನು ಕೈಗೊಂಡಿಲ್ಲ ಮತ್ತು ಅದು ದೇವ್ರ ಬೆಳಗ್ಗೆ ಪಿಕಪ್ ಗೇಟ್ ಏನಿದೆ ಆ ಗೇಟ್ ಕಟ್ಕೊಂಡ್ರೆ ಕಸವನ್ನ ತಗಿದ್ರೆ ಈ ನೀರು ದಿನೇ ದಿನೇ ಕಡಿಮೆ ಆಗುತ್ತೆ ಆದ್ರೆ ಈ ಕೆಲಸ ಆಗ್ತಾ ಇಲ್ಲ ನಮ್ ಜೊತೆ ರೈತರಿದ್ದಾರೆ ಅಂದ್ರೆ ಈ ಭಾಗದಲ್ಲಿ ಏನ್ ಬೆಳೆ ಮುಳುಗಡೆ ಆಗಿದೆ ನಿಮ್ದು ಎಷ್ಟೆ ಮುಳುಗಡೆ ಆಗಿದೆ ಏನು ನಮ್ದು ಮೂರ್ ಎಕರೆ ಆಗೈತ್ರಿ ಹ್ಮ್ ಎಲ್ಲಾ ನೀರ್ ಬಂದಿಷ್ಟು ಮುಣಿ ಬಿಟ್ಟರೆ ಈಗ ಎಷ್ಟು ದಿನ ಯಾವಾಗ ನೀರ್ ಬಂತು ಮೇಲೆ ಇಷ್ಟ ನೀರ್ ಜಾಸ್ತಿ ಆಗೇತ್ರಿ ಹಾ ಈಗ ನೀರ್ ಬಾಳ ಅಂದ್ರೆ ಮಾಡಿದ್ರಿ ಹಂಗ ಎಲ್ಲಾ ನೀರ್ ಆಗೇತಿ ಬೇಕೇರಿ ಡ್ಯಾಮ್ನಾಗ ಸದಿ ಎಲ್ಲ ಹೋಗಿ ಕಟ್ಕೊಂಬಿಟತಿ ಈಗ ಅದನ್ನ ಎತ್ತಿರ ನೀವು ನಮಗ್ ನೀರ್ ಸರ್ಕಂತಂದ್ರ ಬತ್ತನಾರ ಕೊನಕ್ ಪರತಿ ಈಗ ಎಲ್ಲಾ ನೋಡ್ರಿ ಇಂದ್ ಎರಡು ದಿನ ಬಿಡ್ರಿ ಅಷ್ಟು ಮಳೆಕತಿ ಅದನ್ನ ನಾವ್ ಈಗ ಹೆಂಗ್ ಯಾ ಯಾರ ನಮಗ್ ಪರಿಹಾರ ಕೊಡ್ತಾರ ಹೇಳ್ರಿ ನಮಗ್ ಇಬ್ತಿ ಗೊಬ್ಬರ ನೋಡ್ರಿ ಎರಡ್ ಸಾವಿರದ ಆರ್ನೂರ ಏಳ್ನೂರ ಮಟ್ಟ ಐತಿ ಹಾ ಹಚ್ಚಿದ್ದು ಹಂಗ ಬಿಡ್ತಾರನ್ರಿ ಬಿಡ್ತಾರೀ ಆಗ್ಯಾರ ಇಷ್ಟು ಲಾಸ್ ಆಗೇತಿ ಈಗ ನಮ್ದು ಹಂ 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 ಆಸ್ಕೋಸ್ಕರ ಬೈಕ ರೆ ಟೈಮ್ ಜಾ ಸಾದಿ ತಕ್ಷರಿ ನಮಗೆ ಫಸ್ಟ್ ಅದನ್ನ ತಕ್ಷರಿ ನಮಗೆ ನೀರು ಸ್ವಲ್ಪ ಹಿಂದ್ಕೋತಂದ್ರೆ ನಮ್ಗೆ ಉಣ್ಣಕ್ಕೆ ಬತ್ತರ ಹಾಕೋವು ನಮಗೆ ಈ ಉಣ್ಣಕ್ಕೆ ಬತ್ತನ ಇಲ್ರಿ ನೋಡ್ರಿ ಅಲ್ಲಿ ಅಷ್ಟು ನೀರು ತಟ್ಟ ರಷ್ಟು ಈ ಪೂರ್ತಿ ನೀರ್ ಕಟ್ಟೆನಲ್ಲಿ ಅಷ್ಟು ಇಲ್ಲ ಓದಂಗರಿ ಓದಂಗ ಈ ಬೆಳಿ ಏನು ಕೈಗೆ ಸಿಗ್ಲಿಲ್ಲ ನಮಗೆ ಅದಕ್ಕೋಸ್ಕರ ನೀವು ಏನಾರ ಮಾಡಿ ನಮಗೆ ಒಂದ ಸ್ವಲ್ಪ ಸಹಾಯ ಮಾಡಿ ಅಧಿಕಾರಿಗಳು ಆ ನೀ ಫೋಟೋ ತಗ್ಸಿಬಿಟ್ಟು ಅದನ್ನ ಪರಿಹಾರ ಕಳಿಸಿದ್ರೆ ಸಮಸ್ಯೆ ಆಗ್ೋದಲ್ಲ ಇಲ್ಲಿ ಈ ಸ್ಥಳ ಪರಿಶೀಲನೆ ಮಾಡಿದ್ರೆ ಇದು ಮನಸ್ಸು ಮಾಡಿದ್ರೆ ಹರಿಹರ ತಹಶೀಲ್ದಾರ್ ಮಾತಾಡಿ ಆ ಗೇಟ್ಗಳನ್ನು ಕ್ಲೀನ್ ಮಾಡಿಸಿದರೆ ಸುಮಾರು ಒಂದು ಗಂಟೆ ಸಮಸ್ಯೆ ಇದರಿಂದ ನೂರಾರು ರೈತರ ಬದುಕು ಹಸನ ಆಗುತ್ತೆ ದಾವಣಗೆರೆಯಿಂದ ಕ್ಯಾಮ್ರಾ ಇದು ಕೇಳ್ಕೊಂಡಾಗೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್